ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂತ್ಕರ್ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಕನ್ನಡಿಗರಿಗೆ ಮತ್ತೊಂದು ಬರಸಿಡಿಲಿನಂಥ ಸುದ್ದಿ ಬಂದರಿತ್ತು ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ವಿದೇಶದಲ್ಲಿ ಬ್ಯಾಂಕಾಕಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಅರ್ಗಸ್ಕೊಳ್ಳೋಕೆ ಯಾರಿಗೂ ಆಗ್ತಿಲ್ಲ ಯಾಕಂದರೆ ನಲವತ್ತು ವರ್ಷ ವಯಸ್ಸು ಎಲ್ಲಕ್ಕಿಂತ ಪ್ರಮುಖವಾಗಿ ಟಿ ವಿ ಪ್ರೋಗ್ರಾಮಲ್ಲಿ ವಿಜಯ್ ರಾಘವೇಂದ್ರ ಅವರ ಕುಟುಂಬ ಪರ್ಸ್ನಲ್ ಲೈಫ್ ಕೇಳಿ ತಿಳ್ಕೊಂಡವರು ತುಂಬ ಇದ್ದ ಜೋಡಿ ಅದು ಎಷ್ಟು ಚೆನ್ನಾಗಿದ್ದಾರಪ್ಪ ಸಾಮಾನ್ಯವಾಗಿ ಬಣ್ಣದ ಬದುಕಲ್ಲಿರೋರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆಗಾಗ ಆಗಾಗ ಬೇರೆ ಬೇರೆ ಚರ್ಚೆಗಳಾಗ್ತಿರುತ್ತೆ ಅಂಥದ್ರ ನಡುವೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದ ಜೋಡಿ ದೃಷ್ಟಿಯಾಗತ್ತೇನೋ ಅನ್ನೋ ಮಟ್ಟಿಗೆ ಅವರಿಬ್ರು ಖುಷಿಯಾಗಿದ್ರು ಫ್ರೆಂಡ್ಸ್ ಆಗಿದ್ರು ಲವ್ ಮಾಡಿ ಮದುವೆ ಆಗಿ ಮದುವೆ ಆದಮೇಲೂ ಕೂಡ ಅಷ್ಟೇ ಪ್ರೀತಿಯಿಂದ ಇದ್ದ ಜೋಡಿ ಆದರೆ ಇವತ್ತು ಇಂಥದ್ದೊಂದು ಆಘಾತ ಎದುರಾಯಿತು ಸ್ಪಂದನ ಸಾವಿಗೆ ಹೃದಯಾಘಾತಕ್ಕೆ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಕಾರಣ ಆಯಿತಾ ಡಯಟ್ ಮಾಡ್ತಾಯಿದ್ರು ಸುಮಾರು ಹದಿನೈದು ಹದಿನಾರು ಕೆ ಜಿ ಕಳ್ಕೊಂಡಿದ್ರೂ ಕೂಡ ಅಂತ ಹೇಳಲಾಗ್ತಿದೆ ಸದ್ಯ ಅದ್ರ ಬಗ್ಗೆ ಮನೆಯವರು ಗೊತ್ತಿಲ್ಲ ಹೇಳಬಹುದು ಮುಂದಿನ ದಿನಗಳಲ್ಲಿ ಯಾಕಂದರೆ ಈ ಥರ ಆದಾಗ ಕೆಲವು ಸುದ್ದಿಗಳು ಹರಿದಾಡ್ಬಿಡುತ್ತೆ ಬಟ್ ಅವರನ್ನು ಬಲ್ಲವರು ಹೇಳ್ತಿರೋ ಪ್ರಕಾರ ಹದಿನೈದು ಹದಿನಾರು ಕೆ ಜಿ ಕಳ್ಕೊಂಡಿದ್ರು ಡಯೆಟ್ ಮಾಡಿ ಇತ್ತೀಚೆಗೆ ತೂಕ ಇಳಿಸೋದಕ್ಕೆ ಅಂತಲೇ ಶ್ರಮ ಹಾಕ್ತಾ ಅಂತ ಅಪ್ಪು ನಿಧನ ಚಿರು ಹೃದಯಾಘಾತ ಇಂತಹ ಎಳೆ ವಯಸ್ಸಿನ ಪ್ರತಿಭಾವಂತರನ್ನ ಕಳ್ಕೊಂಡಿರೋದೆ ಈಗ್ಲೂ ಕೂಡ ಆ ಲಾಸ್ನ ತುಂಬೋದಕ್ಕೆ ಆಗ್ತಾ ಇಲ್ಲ ಅರ್ಗಸ್ಕೊಳ್ಳೋಕು ಆಗ್ತಿಲ್ಲ ಈಗಲೂ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರ ನಮ್ಮ ಜೊತೆಗೆ ಅಂತ ಅನಿಸುತ್ತೆ ಅಷ್ಟು ಶಾಕ್ ಕೊಟ್ಟಂತಹ ಸುದ್ದಿಗಳಿವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾಕೆ ಹೀಗಾಗತ್ತೆ ಸ್ಪಂದನ ಅವ್ರಿಗೂ ಅಷ್ಟೇ ಶಾಪಿಂಗ್ ಹೋಗಿರ್ತಾರೆ ಅಲ್ಲೇ ಕುಸಿದು ಬೀಳ್ತಾರೆ ಕರ್ಕೊಂಡು ಹೋಗುವಷ್ಟು ಹೊತ್ತಿಗೆ ಅವರು ಸಾವು ಆಗಿತ್ತು ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೇನು ಉಳ್ಕೊಂಡಿರಲಿಲ್ಲ ಹೃದಯ ಸ್ತಂಭನ ಆಗಿದೆ ಆಗಿದೆ ಅಂತ ಅನಿಸುತ್ತೆ ಈಗ ಪರಿಸ್ಥಿತಿ ನೋಡಿದ್ರೆ ಕೈ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅವಕಾಶ ಇರ್ತಾ ಇತ್ತು ಲೋ ಬಿ ಪಿ ಮತ್ತು ಈ ರೀತಿ ಹೃದಯ ಸಂಬಂಧಿ ಶಾಕ್ನಿಂದಾಗಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ನಾಳೆ ಮೃತದೇಹವನ್ನು ಬೆಂಗಳೂರಿಗೆ ತರಲಾಗುತ್ತೆ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ ಅವರ ಕುಟುಂಬಸ್ಥರೆಲ್ಲ ಹೋಗಿದ್ದಾರೆ ಬಿ ಕೆ ಶಿವರಾಮ್ ಅವರ ಪುತ್ರಿ ಸ್ಪಂದನ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವ್ರದ್ದು ಲವ್ ಮ್ಯಾರೇಜ್ ಮಲ್ಲೇಶ್ವರಂಲ್ಲಿ ಮೊದಲ ಬಾರಿ ಕಾಫಿ ಡೇ ಭೇಟಿಯಾದಾಗ ತನಗೇ ಗೊತ್ತಿಲ್ಲದೆ ಸ್ಪಂದನ ಕಡೆಗೆ ಆಕರ್ಷಿತರಾಗಿ ಮಾತಾಡೋಕೆ ಶುರು ಮಾಡಿದ್ರು ಅಪರಿಚಿತರಾದರು ಮಾತಾಡೋಕೆ ಶುರು ಮಾಡಿದರು ವಿಜಯ್ ರಾಘವೇಂದ್ರ ಅವರು ಅನ್ನೋದು ಟಿ ವಿ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಹೆಚ್ಚಿಗೆ ಹೇಳ್ಕೊಂಡಿದ್ದಂಥ ವಿಚಾರ ಮದುವೆ ಆದರೆ ಮಂಗಳೂರು ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಮೊದಲೇ ಅದೇ ರೀತಿ ಅವರು ಬಾಳಲ್ಲಿ ಬಂದಿದ್ದು ಸ್ಪಂದನ ಮತ್ತೆ ಮಲ್ಲೇಶ್ವರಂ ಭೇಟಿಯ ಬಳಿಕ ಕಾಫಿ ಡೇಲ್ ಭೇಟಿಯಾಗಿ ಅವರಿಗೆ ಲವ್ ಪ್ರಪೋಸಲ್ ಇಟ್ಟು ಇಬ್ಬರು ಕುಟುಂಬಸ್ಥರು ಕೂಡ ಪರಿಚಿತರು ಚೆನ್ನೇಗೌಡರ ಜೊತೆಗೆ ಬಿ ಕೆ ಶಿವರಾಮ್ ಅವರು ಒಳ್ಳೆಯ ಹೆಸರು ಮಾಡಿದ್ದಂಥ ಅಧಿಕಾರಿ ಚೆನ್ನಾಗಿ ಪರಿಚಯ ಆಯಿತು ಕುಟುಂಬದವರು ಪರಸ್ಪರ ವರ ವಧು ಅನ್ವೇಷಣೆಯಲ್ಲಿ ಇದ್ದ ಕಾರಣದಿಂದಾಗಿ ಮದುವೆ ಆಯಿತು ಕುಟುಂಬ ಎಲ್ಲ ತುಂಬ ಚೆನ್ನಾಗಿತ್ತು ಇತ್ತೀಚೆಗೆ ಅವರು ಅವರ ಸಹೋದರನ ಎಲೆಕ್ಷನ್ ಕ್ಯಾಂಪೇನಲ್ಲೂ ಭಾಗವಹಿಸಿದರು ಬೆಳ್ತಂಗಡಿಯಿಂದ ಸ್ಪಂದನ ಅವರ ಸಹೋದರ ಸ್ಪರ್ಧೆ ಮಾಡಿದರು ಆಗ ಕ್ಯಾಂಪೇನಲ್ಲಿ ಸ್ಪಂದನ ಕಾಣಿಸ್ಕೊಂಡಿದ್ರು ವಿಜಯ್ ರಾಘವೇಂದ್ರ ಅವರು ಒಂದು ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಕೂಡ ಮಾಡಿದರು ಒಟ್ಟಿನಲ್ಲಿ ಬಹಳ ಚೆನ್ನಾಗಿ ಬದುಕ್ತಾ ಇದ್ದಂತಹ ಜೋಡಿ ಇವತ್ತು ಈ ರೀತಿ ಆಘಾತ ಎದುರಾಯ್ತಲ್ಲ ವಿಜಯ್ ರಾಘವೇಂದ್ರ ಅಂದರೆ ಇವತ್ತಿಗೂ ಸಿನಿಮಾ ನಟ ಅನ್ನೋದಕ್ಕಿಂತ ನಮ್ಮ ಮನೆ ಮಗ ಅಂತ ನೋಡೋರೆ ಹೆಚ್ಚು ಅಷ್ಟು ಡೌನ್ ಟು ಅರ್ತ್ ವ್ಯಕ್ತಿತ್ವ ಆದರೆ ಅವ್ರಿಗೆ ಇವತ್ತು ಇಷ್ಟು ದೊಡ್ಡ ಆಘಾತ ಸಹಿಸಿಕೊಳ್ಳುವ ಶಕ್ತಿ ಇದೆಯಾ ಅಂತ ಇವತ್ತಿಗೆ ಜನಕ್ಕೂ ಕೂಡ ಇದನ್ನು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಬಟ್ ಡಯಟ್ ಅನ್ನೋದು ಈ ಸಮಸ್ಯೆ ಕಾರಣ ಆಯಿತಾ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಅಂದರೆ ಸಣ್ಣದಲ್ಲ ಇದು ನಿಜವೇ ಆಗಿದ್ದಲ್ಲಿ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ತಂದಿಟ್ಟಿರಬಹುದಾ ಸುಮಾರು ಜನ ಲೈಪೋಸಕ್ಷನ್ ಅಥವಾ ಈ ಸರ್ಜರಿ ಮೊರೆ ಹೋಗಿ ಜೀವಕ್ಕೆ ಅನಾಹುತ ಆಗಿದ್ದು ಆಘಾತ ಆಗಿದ್ದೆಲ್ಲ ಇದೆ ಬಟ್ ಇವರು ಡಯಟ್ ಮೂಲಕ ವೆಯ್ಟ್ ಲಾಸ್ಗೆ ಮುಂದಾಗಿದ್ದರು ಆದರೂ ಕೂಡ ದೇಹದಲ್ಲಾಗುವಂಥ ಏರುಪೇರು ಸಡನ್ನಾಗಿ ಆಗುವಂಥ ಈ ಬದಲಾವಣೆಗಳಿಂದ ಅನಾಹುತಗಳಾಗಬಹುದು ಸುಮಾರು ಎಕ್ಸಾಂಪಲ್ಸ್ ಸಿಗ್ತಾ ಇರ್ತವೆ ನಮಗೆ ಈಗ ಇದೂ ಕೂಡ ಅಲ್ಲಿಷ್ಟೇ ಸೇರತ್ತಾ ಈ ಸಾವು ಕೂಡ ಅನ್ನೋದನ್ನು ಇನ್ನಷ್ಟೇ ಗೊತ್ತು ಮಾಡ್ಕೋಬೇಕು ಯಾಕಂದರೆ ಎಷ್ಟೋ ಜನ ಈ ರೀತಿ ಸಡನ್ನಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದರೆ ಬಹುಶಃ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ಒಟ್ನಲ್ಲಿ ವಿಜಯ ರಾಘವೇಂದ್ರ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತಹ ಈ ಆಘಾತವನ್ನು ಭರಿಸುವಂಥ ಶಕ್ತಿ ಕೊಡಲಿ ಪರಮಾತ್ಮ ಅಂತ ಮಾತ್ರ ಕೇಳ್ಕೊಳ್ಬಹುದು ಈ ಸಂದರ್ಭದಲ್ಲಿ ಥ್ಯಾಂಕ್ ಯು